ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ, ನೀವು ನೋಡ್ತಿದ್ದೀರಾ ಭಾಗೀರಥಿ ಕನ್ನಡ ವ್ಲಾಗ್ಸ್. ಇವತ್ತು ಕೂಡ ನಾನು ಪೇಟೆಗೆ ಹೊರಟಿದ್ದೀನಿ. ಇವತ್ತು ನನ್ನ ಮಗನನ್ನು ಕರ್ಕೊಂಡು ಕೂಡ ಹೋಗ್ತಾ ಇದ್ದೀನಿ. ಹಾಗೆಯೇ ಅಲ್ಲಿ ಹೋದ ನಂತರ ನಾವು ಅಲ್ಲಿ ಜೆರಾಕ್ಸ್ ಎಲ್ಲ ಮಾಡಲಿಕ್ಕಿತ್ತು, ಹಾಗೆ ಅಲ್ಲಿ ಹೋಗಿ ನಿಂತಿದ್ದೀವಿ. ಫ್ರೆಂಡ್ಸ್ ನೋಡಿ, ನಾವು ಈಗ ಪೇಟೆಯಲ್ಲಿ ಇದ್ದೇವೆ. ಅಂದರೆ ಎಕ್ಸ್ರೇ ಒಂದು ಜೆರಾಕ್ಸ್ ತೆಗಿಲಿಕ್ಕಿತ್ತು, ಹಾಗೆ ಬಂದದ್ದು. ಮಕ್ಕಳನ್ನು ಕರ್ಕೊಂಡು ಹೋಗ್ತೇವೆ, ಹಾಗೆ ಮಕ್ಕಳ ಯೂನಿಫಾರ್ಮಿಗೆ ಅಳತೆ ಕೊಡಲಿಕ್ಕಿತ್ತು, ಹಾಗೆ ಅವರನ್ನು ಕೂಡ ಕರ್ಕೊಂಡು ಬಂದದ್ದು ಇಬ್ಬರನ್ನು ಕೂಡ. ಹಾಗೆ ಇಲ್ಲಿದ್ದೇವೆ, ಇಲ್ಲಿ ತುಂಬ ಮಂದಿ ಇದ್ದಾರೆ ಜೆರಾಕ್ಸ್ ಅಂಗಡಿಯಲ್ಲಿ. ಹಾಗೆ ಇಲ್ಲಿ ನಿಂತಿದ್ದೇನೆ, ಅಕ್ಕನಿಗೆ ಜೆರಾಕ್ಸ್ ಆಗಬೇಕಿತ್ತು. ಇವರಿಗೆ ಅಂತ ಇಬ್ಬರು ಸೇರಿದ್ರೆ ಉಂಟಲ್ಲ, ಭಾರಿ ಖುಷಿ ಅವರಿಗೆ. ಹಾಗೆ ನೋಡಿ ಆಟ ಆಡ್ತಾ ಇದ್ದಾರೆ ಇಬ್ಬರು. ನೋಡುವ ಇಲ್ಲಿಗೆಲ್ಲ ಹೋಗ್ಲಿಕ್ಕೆ ಉಂಟಂತ ಗೊತ್ತಿಲ್ಲ, ಹೋದ ತಕ್ಷಣ ವಿಡಿಯೋಸ್ ಎಲ್ಲ ಮಾಡ್ತೇವೆ. ಫ್ರೆಂಡ್ಸ್, ನಾವೀಗ ಕೃಷಿ ಭವನಕ್ಕೆ ಹೋಗ್ತಾ ಇದ್ದೇವೆ. ಅಲ್ಲಿ ಒಂದು ಸೈನ್ ಎಲ್ಲ ಹಾಕಿಸ್ ಉಂಟು, ಹಾಗೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು. ಇದ್ದಾರಲ್ಲ ಗೊತ್ತಿಲ್ಲ, ನೋಡಬೇಕಷ್ಟೇ. ನಮಗೆಲ್ಲ ಪಂಚಾಯತಿಯಿಂದ ಕೋಳಿ ಸಿಗುತ್ತೆ ಅಂತ ಹೇಳಿದರು, ಹಾಗೆ ಅಕ್ಕನವರು ಅರ್ಜಿ ಕೊಟ್ಟಿರಲಿಲ್ಲ, ಹಾಗೆ ಅದನ್ನೇ ಕೊಡೋಣ ಅಂತ ಹೇಳಿ ನಾವು ಅಲ್ಲಿಗೆ ಹೋಗಿದ್ದೆವು. ಅಲ್ಲಿಂದ ಬರುವಾಗ ನಮಗೆ ನಮ್ಮ ಫ್ರೆಂಡ್ ಒಬ್ಬರು ಸಿಕ್ಕಿದ್ರು, ನಮ್ಮ ಸಂಘದವರು. ಅಂದರೆ ಅವರು ಏನೋ ಕೆಲಸದ ಬಗ್ಗೆ ಮಾತಾಡ್ತಾ ಇದ್ದರು ನನ್ನ ಅಕ್ಕನಲ್ಲಿ. ಹಾಗೆ ಅಲ್ಲಿ ಮಾತಾಡುವಾಗ ಸ್ವಲ್ಪ ವಿಡಿಯೋ ಮಾಡಿದೆ ಅಷ್ಟೇ ನಾನು. ಓಕೆ, ಅಲ್ಲಿ ನಾವು ಮಾರ್ಕೆಟ್ಗೆ ಹೋದೆವು, ಅಂದರೆ ಸಂತೆಗೆ ಅಂತ ಹೇಳ್ತಾರಲ್ಲ, ಹಾಗೆ ಅಲ್ಲಿಂದ ಅಲ್ಲಿ ಹೋಗಿ ಅಲ್ಲಿಂದ ನನ್ನ ಮಗನಿಗೆ ಜೋರು ಹಸಿವಾಗಲಿಕ್ಕೆ ಸ್ಟಾರ್ಟ್ ಆಯಿತು. ನನ್ನ ಮಗನಿಗೆ ಹೋಟೆಲಲ್ಲ ನೋಡಿದರೆ ಜೋರು ಹಸಿವಾಗೋದು. ಹಾಗೆ ಅಲ್ಲಿ ಹೋದ್ಮೇಲೆ ಐಸ್ ಕ್ರೀಮ್ ಬೇಕಂತ ಹೇಳಿದ. ಹಾಗೆ ಫಸ್ಟ್ ಟೈಮ್ ತುಂಬ ದಿನಗಳ ಅಂದರೆ ತಿಂಗಳ ನಂತರ ಐಸ್ ಕ್ರೀಮ್ ತಿಂತಾ ಇದ್ದೇನೆ ನಾನು ಕೂಡ. ಹಾಗೆ ನಂತರ ಅಲ್ಲಿಂದ ನಾವು ಹೊರಟೆವು, ಈಗ ಬಸ್ಸಲ್ಲಿ ಕೂತಿದ್ದೇವೆ. ಓಕೆ, ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದೆ ಎಲ್ಲರೂ, ನೀವು ನೋಡ್ತಿದ್ದೀರಾ ಭಾಗೀರಥಿ ಕನ್ನಡ ವ್ಲಾಗ್ಸ್. ನಾನು ಈಗಷ್ಟೇ ಪೇಟೆಗೆ ಹೊರಟಿದ್ದೇನೆ. ಅಂದರೆ ನಮಗೆ ಪಂಚಾಯಿತಿಯಿಂದ ಕೋಳಿ ಸಿಗ್ತದಂತೆ, ಹಾಗೆ ಅದನ್ನು ತರಲಿಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೇನೆ. ಆದಷ್ಟು ಬೇಗ ಬರಲಿಕ್ಕೆ ಹೇಳಿದ್ದಾರೆ, ಹಾಗೆ 9 ಗಂಟೆಗೆ ಅಲ್ಲಿಗೆ ತಲುಪಬೇಕು, ಹಾಗೆ ಈಗ ಹೊರಡ್ತಾ ಇದ್ದೇನೆ. ಓಕೆ, ನಾವು ಬೈಕಲ್ಲಿ ಹೋಗೋದು, ನಾನು ಮತ್ತು ಮೈದುನ. ಹಾಗೆ ನೋಡು, ಅಲ್ಲಿ ಹೋದ್ಮೇಲೆ ನಾನು ವಿಡಿಯೋ ಮಾಡಲಿಕ್ಕೆ ಆದರೆ ಖಂಡಿತ ಮಾಡ್ತೇನೆ. ಓಕೆ ಫ್ರೆಂಡ್ಸ್, ಇಲ್ಲಿ ನಿಂತಿದ್ದೇನೆ ಈಗ, ಬೈಕ್ ಬರಬೇಕಷ್ಟೇ ಮೈದುನ, ಹಾಗೆ ನಂತರ ಹೊರಡೋದು. ಓಕೆ, ಮತ್ತು ನೋಡು ಅಲ್ಲಿ ಮಾಡಲಿಕ್ಕೆ ಆಗ್ತದಲ್ಲ, ಅವರು ಎಷ್ಟು ಜನ ಇದ್ದಾರೆ ಅಂತ ಕೂಡ ಗೊತ್ತಿಲ್ಲ. ತುಂಬ ಜನ ಇರುವವರು ಅಂದರೆ ಎಲ್ಲರಿಗೆ ಸಿಗ್ತದಲ್ಲ. ಹಾಗೆ ಸ್ವಲ್ಪ ಮಂದಿಗೆ ಮೊನ್ನೆ ಸಿಕ್ಕಿದೆ, ಸ್ವಲ್ಪ ಮಂದಿಗೆ ಇವತ್ತು ಸಿಗೋದು. ಓಕೆ, ಮತ್ತು ಅಲ್ಲಿ ಹೋದ್ಮೇಲೆ ನಾನು ವಿಡಿಯೋಸ್ ಎಲ್ಲ ಮಾಡ್ತೇನೆ. ಓಕೆನಾ, ಇವನು ನನ್ನ ದೊಡ್ಡ ಮೈದುನ. ಹಾಗೆ ನಾವು ಹೋಗ್ತಾ ಇದ್ದೇವೆ ಈಗ. ಅಲ್ಲಿ ಹೋದ್ಮೇಲೆ ಲೈನ್ ನಿಲ್ಲಬೇಕಿತ್ತು, ಹಾಗೆ ಲೈನ್ ನಿಲ್ಲುವಾಗ ನಾನು ಸ್ವಲ್ಪ ವಿಡಿಯೋ ಮಾಡಿದೆ ಅಷ್ಟೇ. ಅಲ್ಲಿ ಅವರೆಲ್ಲ ಕೇಳ್ತಿದ್ರು, ನೀವು ಎಂಥ ಸೆಲ್ಫಿ ತೆಗಿತಾ ಇದ್ದೀರಾ ಅಂತ. ನನಗೆ ತುಂಬಾ ನಗು ಬರ್ತಾ ಇತ್ತು, ಅಂದರೆ ಕೆಲವರು ನನ್ನ ಯೂಟ್ಯೂಬ್ ಚಾನಲ್ ನೋಡಿರೋದಿಲ್ಲ, ಹಾಗೆ ಕೆಲವರು ಕೇಳ್ತಾರೆ. ಹಾಗೆ ಇಲ್ಲಿ ನಾವು ನಿಂತಿದ್ದೇವೆ. ನತ್ತೆ ನೋಡಿ, ಕೋಳಿಯ ಗಾಡಿ ಸಹ ಬಂದು ನಿಂತಿದೆ ಇಲ್ಲಿ. ಫ್ರೆಂಡ್ಸ್, ಕೋಳಿ ಸಿಕ್ತು, ಹಾಗೆ ಹೋಗ್ತಾ ಇದ್ದೇನೆ. ಮೈದುನ ನಮ್ಮನ್ನು ಬರಲಿಕ್ಕೆ ಹೇಳಿದೆ ಈಗ. ಒಂದು 4 ಕೋಳಿ ಸಿಕ್ಕಿದೆ, ಅಂದರೆ ಮನೇಲಿ ಹೋಗಿ ತೋರಿಸ್ತೇನೆ. ಈಗ ತೋರಿಸಿದ್ರೆ ಎಲ್ಲ ಓಡ್ಬೋದೇನ ಇಲ್ಲಿ ರೋಡಲ್ಲಿ. ಓಕೆ, ಮತ್ತೆ ಸಿಗ್ತೇನೆ. ಫ್ರೆಂಡ್ಸ್ ನೋಡಿ, ನಮಗೆ ಸಿಕ್ಕಿದ ಕೋಳಿ ಇದು, ಪಂಚಾಯತಿಯಿಂದ ನಾನು ಹೋಗಿ ತಗೊಂಡು ಬಂದದ್ದು. 5 ಕೋಳಿ ಉಂಟು ನೋಡಿ, ಕಾಣ್ತಾ ಇದೆಯಾ. ಮತ್ತೆ ಗೂಡೆಲ್ಲ ನಾವು ಮೊನ್ನೆ ಮಾಡಿ ಇಟ್ಟಿದ್ದೇವೆ ನೋಡಿ, ಈ ರೀತಿ ಉಂಟು. ಫ್ರೆಂಡ್ಸ್ ಹೋಗಿ ಬಂದೆ, ನಾನು ಬಂದು ನೋಡಿ ತೋರಿಸಿದಲ್ಲ ಈಗ ಕೋಳಿಯನ್ನು. ಹಾಗೆ ಮಗುವನ್ನಲ್ಲಿ ಕೆಲ ಕಡೆ ಅತ್ತೆ ಮನೆಯಲ್ಲಿ ಬಿಟ್ಟು ಹೋಗಿದ್ದೇನೆ, ಹಾಗೆ ಅವನನ್ನು ಕರ್ಕೊಂಡು ಬರಲಿಕ್ಕೆ ಹೋಗ್ತಾ ಇದ್ದೇನೆ ಈಗ ನಾನು ಮತ್ತು ವಿಕಾಸ್. ಇಲ್ಲಾದರೆ ಈಗ ಮಲಗಿದಾನ ಇರಿ, ಎಂತಂತ ಗೊತ್ತಿಲ್ಲ, ನೋಡಬೇಕಷ್ಟೇ. ನಾಯಿ ಉಂಟೇನೋ ಇನ್ನು, ಅವರಿಗೆ ಕಾಲ್ ಮಾಡಿಯೇ ಹೋಗಬೇಕಷ್ಟೇ. ಅವರ ನಾಯಿ ಎದುರಿಕೆ ಉಂಟು, ನಾಯಿ ಉಂಟಂತ ಹೇಳಿ. ಓಕೆ, ನಾನು ಮತ್ತೆ ಇನ್ನು ವಿಡಿಯೋ ಮಾಡ್ತೇನೆ. ಓಕೆನಾ, ಫ್ರೆಂಡ್ಸ್ ಮಗನನ್ನು ಕರ್ಕೊಂಡು ಬಂದೆ. ಇನ್ನು ಅನ್ನ ಕೆಡಬೇಕು. ಪದಾರ್ಥ ನಾನು ಬೆಳಿಗ್ಗೆ ಮಾಡಿ ಹೋಗಿದ್ದೆ, ಬಾಳೆಕಾಯಿ ಇತ್ತು, ಅದನ್ನು ನಿನ್ನೆ ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಅದನ್ನು ಇವತ್ತು ಬೆಳಿಗ್ಗೆ ನಾನು ಮಾಡಿದೆ. ಇನ್ನು ಮೀನು ಉಂಟು,
ಮೀನು ಕೂಡ ತಂದಿದ್ರು ನಿನ್ನೆ ಮೀನು ಕೂಡ ತಂದಿದ್ರು ನಿನ್ನೆ ಹಾಗೆ ಮೀನು ನಿನ್ನೆ ಮಾಡಲಿಲ್ಲ ಹಾಗೆ ನೋಡಬೇಕು ಈಗ ಹಾಗೆ ಅದು ಕೂಡ ಸ್ವಲ್ಪ ಮಾಡಬೇಕು ಅಂದರೆ ಇಲ್ಲಿ ಕೆಲವರು ತರಕಾರಿ ತಿಂತಾರೆ ಕೆಲವರು ಅಂದರೆ ಕೆಲವರಿಗೆ ಮೀನು ಕೆಲವರಿಗೆ ಬಾಳೆಕಾಯಿ ಆಗುವುದಿಲ್ಲ ಹಾಗೆ ಕೆಲವರಿಗೆ ಮೀನು ಕೆಲವರಿಗೆ ಬಾಳೆಕಾಯಿ ಅಂದರೆ ಅತ್ತೆ ಮಾವ ಎಲ್ಲ ತಿಂತಾರೆ ಅತ್ತೆ ಮಾವ ನಾನು ತಿಂತೇನೆ ಮತ್ತು ನನ್ನ ಹಸ್ಬೆಂಡು ಮೈದ್ರಣ್ಣವರೆಲ್ಲ ಸ್ವಲ್ಪ ಹಿಂದೆ ಬಾಳೆಕಾಯಿ ಎಲ್ಲ ಹಾಗೆ ಅವರಿಗೋಸ್ಕರ ಸ್ವಲ್ಪ ಅಂದರೆ ಬಂಗುಡೆ ತಂದಿದ್ದಾರೆ ಅದನ್ನು ಸ್ವಲ್ಪ ಮಾಡೋಣ ಅಂತ ಇದ್ದೇನೆ ನೋಡಬೇಕು ಇನ್ನು ಉಂಟು ಇನ್ನು ಎಲ್ಲ ಅದನ್ನು ಸಜ್ಜೆ ಎಲ್ಲ ಮಾಡಲಿಕ್ಕೆ ಉಂಟು ಅದನ್ನೆಲ್ಲ ಸಜ್ಜಿ ಮಾಡಿ ನಂತರ ಮೀನು ಪದಾರ್ಥ ಆಗಬೇಕು ಅನ್ನಕ್ಕಿಟ್ಟಿದ್ದೇನೆ ಓಕೆ ಇನ್ನು ನಾನು ನಿಮಗೆ ಮತ್ತೆ ಸಿಗ್ತೇನೆ ತುಂಬ ಸುಸ್ತಾಗ್ತಾ ಉಂಟು ಏನೋ ಒಂದು ಸೈಡ್ ನೋವಾಗ್ತಾ ಉಂಟು ಅಂದರೆ ಬೆಳಿಗ್ಗೆ ಬೇಗ ಹೋದದಲ್ಲ ಅದು ಕೂಡ ಬೈಕಲ್ಲಿ ಬೆಳಿಗ್ಗೆ ಬೇಗ ಹೋಗಿ ಬೈಕಲ್ಲಿ ಅಷ್ಟು ನನಗೆ ಅಭ್ಯಾಸನೂ ಕೂಡ ಇಲ್ಲ ಬೈಕಲ್ಲಿ ಹೋಗಿ ಅಭ್ಯಾಸ ಉಂಟು ಅಷ್ಟು ಬೇಗ ಬೆಳಿಗ್ಗೆ ಹೋಗಿ ಅಭ್ಯಾಸ ಇಲ್ಲ ಹಾಗಿರ್ಬೋದು ಸ್ವಲ್ಪ ನೋಯ್ತಾ ಉಂಟು ತಲೆ ಕೂಡ ಮತ್ತು ಎಲ್ಲ ಅಡಿಗೆ ಎಲ್ಲ ಆಗಿ ಸ್ವಲ್ಪ ರೆಸ್ಟ್ ಮಾಡಬೇಕು ರೆಸ್ಟ್ ಮಾಡಿದ ನಂತರ ನಾನು ನಿಮಗೆ ಒಂದ ಸಿಗ್ತೇನೆ ಎಲ್ಲನ್ನು ನೋಡಬೇಕು ಅಂದರೆ ಟೈಮೇ ಸಿಗುವುದಿಲ್ಲ ಯಾವುದಕ್ಕೂ ಇವತ್ತು ಸ್ವಲ್ಪ ಟೈಮ್ ಉಂಟಂತ ಹೇಳಿ ಅಲ್ಲಲ್ಲಿ ನಿಲ್ಲಿಸಿ ವಿಡಿಯೋಸ್ ಎಲ್ಲ ಮಾಡ್ತಾ ಇದ್ದೇನೆ ಓಕೆ ನಂತರ ಇಲ್ಲಿ ನನ್ನ ಮಗ ಆಟ ಆಡ್ತಾ ಇದ್ದಾನೆ ಹಾಗೆ ಸ್ವಲ್ಪ ವಿಡಿಯೋ ಮಾಡಿದೆ ನಂತರ ನನ್ನ ಮೈದ್ರನ ಮಗ ಆಕಾಶ್ ಅಂತೇಳಿ ಅವನ ಬರ್ಡೇಯ ಕೇಕ್ ತಗೊಂಡು ಬಂದ ಹಾಗೆ ಒಂದು ವಿಡಿಯೋ ಮಾಡಿದ್ದೇನೆ ನೋಡಿಕೊಂಡು ಬನ್ನಿ ಓಕೆ ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ಆಕಾಶ್ ನನ್ನ ಇವತ್ತು ಬರ್ಡೇ ನಾನು ನನ್ನ ದೊರಮ್ಮನ ಮನೆಗೆ ಕೇಕ್ ತಿನ್ನಕ್ಕೆ ಬಂದಿದ್ದೀನಿ